ಕೆಸಿನ ಮುಂದೆ ನೋಡೋದಾದ್ರೆ ರೆವಲ್ ಸ್ಟಾರ್ ಅಂಬರೀಶ್ ಅವರ ಮಗ ಅಭಿಷೇಕ್ ಅಂಬರೀಷ್ ಮತ್ತು ಫ್ಯಾಷನ್ ಡಿಸೈನರ್ ಅವಿವಾ ಬಿದ್ದಪ್ಪ ಮದುವೆ ಅದ್ಧೂರಿಯಾಗಿ ನಡೀತು. ಬೆಳಗ್ಗೆ 9:30 10:30 ನಡೆದ ಮುಹೂರ್ತದಲ್ಲಿ ಅಸೆ ಮನೆಯೇರಿದ್ದಾರೆ ಅಭಿಷೇಕ್ ಅಂಬರೀಷ್. ಈ ಸುಂದರ ಕ್ಷಣಗಳಲ್ಲಿ ಸ್ಯಾಂಡಲ್ವುಡ್ ತಾರೆಯರು, ಟಾಲಿವುಡ್ ತಾರೆಯರು, ಕಾಲಿವುಡ್ ಸಿನಿ ಗಣ್ಯರು ಸೇರಿದಂತೆ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಬಂದಿದ್ದರು. ಆಮೇಲೆ ತೆಲುಗಿನ ಸೂಪರ್ ಸ್ಟಾರ್ ಮೋಹನ್ ಬಾಬು, ವೆಂಕಯ್ಯ ನಾಯ್ಡು ಕೂಡ ಸೇರಿದಂತೆ ಸಾಕಷ್ಟು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಟ ಕಿಚ್ಚ ಸುದೀಪ್ ಕೂಡ ಕುಟುಂಬ ಸಮೇತರಾಗಿ ಅಭಿಷೇಕ್ ಅವಿವಾ ಮದುವೆಗೆ ಆಗಮಿಸಿದ್ರು. ದರ್ಶನ್ ಅವರ ಪತ್ನಿ ಯಶು ಸೇರಿದಂತೆ ಸಾಕಷ್ಟು ಕನ್ನಡದ ಎಲ್ಲ ತಾರೆಯರು ಬಂದಿದ್ದರು. ಅಕ್ಷತೆ ಹಾಕಿ ನವಜೋಡಿಗೆ ಶುಭವನ್ನು ಕೋರಿದರು. ಇನ್ನು ಮದುವೆ ಆದ ಬಳಿಕ ಅವಿವಾ ಪತಿ ಅಭಿಷೇಕ್ ಅಂಬರೀಷ್ಗೆ BMW ಗಿಫ್ಟ್ ಕೊಟ್ಟಿದ್ದಾರಂತೆ ಕಾರು. ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿದ್ದಾರಂತೆ. 1.5 crore ಕಾರು, ಒಂದು ಕಾರನ್ನ ಗಿಫ್ಟ್ ಕೊಟ್ಟಿದ್ದಾರೆ. ಸೊ 7 ರಿಸೆಪ್ಷನ್ ಇರುತ್ತೆ ಪ್ಯಾಲೇಸ್ ಗ್ರೌಂಡಲ್ಲೇ. 16 ಮಂಡ್ಯದಲ್ಲಿ ಬೀಗರೂಟ ಇರುತ್ತೆ. ಫುಲ್ ಅದ್ಧೂರಿಯಾಗಿ ನಡೀತು ಮದುವೆ. ತುಂಬಾ ಸೆಲೆಬ್ರಿಟೀಸ್ ಫ್ಯಾಮಿಲಿ ಅವ್ರಿಗೆ ಮಾತ್ರ ಅವಕಾಶ ಇತ್ತು. 7 ಕೆಲವೊಂದಿಷ್ಟು ಜಾಸ್ತಿ ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬೇರೆ ಬೇರೆ ಎಲ್ಲ ಇನ್ವೈಟ್ ಮಾಡಿದ್ದಾರೆ. ವೆಂಕಯ್ಯ ನಾಯ್ಡು ಅವರು ಇಲ್ಲಿ ಮದುವೆಗೆ ಬಂದ್ಬಿಟ್ಟು ಜನಾರ್ದನ್ ಹೋಟ್ಲ್ ದೋಸೆ ತಿಂದಿದ್ದಾರೆ. 20 ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಒಂದಷ್ಟು ಜನ. ಅಂದ್ರೆ ಜನರೇಷನ್ ಚೇಂಜ್ ಆಗಿದೆ, ಬಟ್ ಕೆಲವು ಹಳೆ ಕೆಲಸಗಾರರು ನಾನು ನೋಡ್ ಬಂದು ಮಾತಾಡ್ಸಿದ್ರು ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ. ಆ ಫೋಟೋ ಹಾಕ್ಬಿಟ್ಟು ನಂಗೆ ಭಾರಿ ಖುಷಿ ಆಯ್ತು ಅಂತ. ಮತ್ತೊಂದ್ ಕಡೆ ಮದುವೆ ಪ್ರಸಾದ್ ಬಿದ್ದಪ್ಪ, ಇಡೀ ದೇಶದಲ್ಲಿ ಸಾಕಷ್ಟು ಬಾಲಿವುಡ್ಗೆ ಮತ್ತು ಮಾಡೆಲಿಂಗ್ ಜಗತ್ತಿಗೆ ದೀಪಿಕಾ ಪಡುಕೋಣೆ ಕೂಡ ಪ್ರಸಾದ್ ಬಿದ್ದಪ್ಪ ಅವರ ಪ್ರಾಡಕ್ಟ್. ಅವ್ರ ಜೊತೆ ಮಾಡೆಲಿಂಗ್ ಅನ್ನು ಆರಂಭಿಸಿ ನಂತರ ಚಲನಚಿತ್ರಕ್ಕೆ ಬಂದವರು. ಒಟ್ಟಿನಲ್ಲಿ ಹೊಸ ಜೋಡಿಗೆ ಒಳ್ಳೇದಾಗ್ಲಿ. 7 ರಿಸೆಪ್ಷನ್ ಇದೆ, ವಿಶ್ ಮಾಡೋಣ.